ಗ್ರೀನ್ ರಾಯಚೂರು ನಟ ಅಪ್ಪುಗೆ ಸಸಿ ನೆಡುವ ಮೂಲಕ ಶ್ರದ್ಧಾಂಜಲಿ. ಕನ್ನಡ ಚಿತ್ರರಂಗದ ಹೆಸರಾಂತ ನಟ ಪುನೀತ್ ರಾಜ್ಕುಮಾರ್ ಅವರ ಸ್ಮರಣೀಯವಾಗಿ ಎಲ್ಲರೂ ಸಸಿ ನೆಡಬೇಕು ಹಾಗೂ ನೇತ್ರದಾನ ಮಾಡಬೇಕು ಎಂದು ಗ್ರೀನ್ ರಾಯಚೂರು ಗೌರವಾಧ್ಯಕ್ಷ ಕೊಂಡ ಕೃಷ್ಣಮೂರ್ತಿ ಅವರು ಹೇಳಿದರು. ನಗರದ ಮಾವಿನಕೆರೆ ಉದ್ಯಾನವನದಲ್ಲಿ ಗ್ರೀನ್ ರಾಯಚೂರು ಪುನೀತ್ ರಾಜ್ಕುಮಾರ ಅಭಿಮಾನಿಗಳ ಬಳಗ ಹಾಗೂ ನವೋದಯ ವೈದ್ಯಕೀಯ ಮಹಾವಿದ್ಯಾಲಯ ವತಿಯಿಂದ ಆಯೋಜಿಸಲಾಗಿದ್ದ ನಟ ಪುನೀತ್ ರಾಜ್ಕುಮಾರ್ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಿ ಸಸಿ ನೆಟ್ಟು ಮಾತನಾಡಿದ ಅವರು, ಅಪ್ಪು ಅವರ ಅಗಲಿಕೆಯಿಂದ ಎಲ್ಲರಿಗೂ ನೋವು ಉಂಟು ಮಾಡಿದ್ದು ಅವರು ಸಾಧನೆ ಅಪಾರವಾಗಿದೆ. ಇಂತಹ ವ್ಯಕ್ತಿ ಮತ್ತೆ ಹುಟ್ಟಿ ಬರೋದಿಲ್ಲ. ಆದ್ದರಿಂದ ಅವರ ನೆನಪಿಗಾಗಿ ಎಲ್ಲರೂ ಮನೆಗೊಂದು ಸಸಿ ನೆಟ್ಟು ನೇತ್ರದಾನ ಮಾಡಿ ಅಂತ ಮನವಿ ಮಾಡಿಕೊಂಡ್ರು. ಪುನೀತ್ ರಾಜ್ಕುಮಾರ್ ಅವರ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನ ಗ್ರೀನ್ ರಾಯಚೂರು ಸಂಸ್ಥೆಯ 273ನೇ ಶ್ರಮದಾನವನ್ನ ಸುಮಾರು 46 ಸಸಿಗಳನ್ನ ಹಾಕುವ ಮೂಲಕ ಮತ್ತು ನೇತ್ರದಾನ ಮಾಡುವ ಮೂಲಕ ನಾವೊಂದು ಅರ್ಥಪೂರ್ಣವಾಗಿ ನಾವು ಆಚರಿಸ್ತಾ ಇದ್ದೀವಿ. ಇಂದು ಬೆಳಗ್ಗೆಯಿಂದ ಸುಮಾರು ಎಲ್ಲ ಯುವಕರು ಸಹೋದರ ಸಹೋದರಿಯರು ಬಂದು ಅವರು ಒಂದು ನೆನಪಿಗಾಗಿ ಒಂದು ಸಸಿಯನ್ನು ನೆಟ್ಟು ನೇತ್ರದಾನ ಮಾಡುವ ಮೂಲಕ ಅವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸಿದ್ದಾರೆ. ಅವರು ಮತ್ತೆ ಈ 46 ಗಿಡದ ಮೂಲಕ ಹುಟ್ಟಿ ಬಂದು ಅದು ಬೆಳೆದು ಬೇರೆಯವರಿಗೆ ಉಸಿರು ಮತ್ತು ನೆರಳು ಕೊಡುವ ಮೂಲಕ ಸಮಾಜಕ್ಕೆ ಒಂದು ಮಾದರಿಯಾಗಲಿ. ಇಂಥ ಒಂದು ಶ್ರೇಷ್ಠ ನಟ ಮತ್ತು ಶ್ರೇಷ್ಠ ಒಂದು ಸಮಾಜ ಸೇವಕ ಮತ್ತೆ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಹೇಳ್ತೀನಿ. ಬರತಕ್ಕಂಥ ದಿನಗಳಲ್ಲಿ ಎಲ್ಲರೂ ಸಹ ಅವರು ಒಂದು ನೆನಪಿಗಾಗಿ ಒಂದೊಂದು ಸಸಿಯನ್ನು ನೆಡುವ ಮೂಲಕ ನೇತ್ರದಾನ ಮಾಡುವ ಮೂಲಕ ಅವರಿಗೆ ಒಂದು ಗೌರವವನ್ನು ಸಮರ್ಪಣೆ ಮಾಡುವಂತ ನಾನು ಈ ಮೂಲಕ ಎಲ್ಲರಿಗೆ ಕಳಕಳಿಯ ವಿನಂತಿನಿ.